ನ್ಯೂಸ್ ಸೆವೆನ್ಗೆ ಮತ್ತೆ ಸ್ವಾಗತ. ಇದೀಗ ಬಂದ ಸುದ್ದಿ, ಕಾಂಗ್ರೆಸ್ ಶಾಸಕ ಸಿದ್ದು ನೇಮಗೌಡ ಇನ್ನಿಲ್ಲ. ಭೀಕರ ರಸ್ತೆ ಅಪಘಾತದಲ್ಲಿ ಜಮಖಂಡಿ ಕಾಂಗ್ರೆಸ್ ಶಾಸಕ ಸಿದ್ದು ನೇಮಗೌಡ ಸಾವನ್ನಪ್ಪಿದ್ದಾರೆ. ಜಿಲ್ಲೆಯ ತುಳಸಿಗೆರೆ ಬಳಿ ಎದುರಿಗೆ ಬರುತ್ತಿದ್ದ ಲಹರಿಯನ್ನು ತಪ್ಪಿಸಲು ಹೋಗಿ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರ ಗಾಯಗೊಂಡಿದ್ದು ಅವರು ನಿಧನರಾಗಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಬಂಧನ. ಸಾಲಮನ್ನಾ ಆಗ್ರಹಿಸಿ ರಾಜ್ಯಾದ್ಯಂತ ನಡೆಸುತ್ತಿರುವ ಬಂದಂತೆ ಚಾಮರಾಜನಗರದಲ್ಲೂ ಮಿಶ್ರ ಪ್ರತಿಕ್ರಿಯೆ ನಡೆದಿದೆ. ಚಾಮರಾಜನಗರ ಜಿಲ್ಲೆ ಬಿಜೆಪಿ ಕಚೇರಿಯಿಂದ ಹೊರಟ ಕೆಲವು ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿ ಬಿಡುಗಡೆಗೊಳಿಸಲಿದ್ದಾರೆ. ಚಾಮರಾಜನಗರ ಘಟನೆ, ಕೆಲವು ಅಂಗಡಿ ಮುಂಗಟ್ಟನ್ನ ಮುಚ್ಚಿದರೆ ಕೆಲವರು ತೆರೆದಿದ್ದು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾದಂತಿದೆ. ಬಂಧಿಸಿದ ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಆವರಣದಲ್ಲಿ ಇರಿಸಲಾಗಿದೆ. ಬಾಲಸುಬ್ರಹ್ಮಣ್ಯ, ಕುಮಾರ್, ಮಹಾದೇವಸ್ವಾಮಿ, ಸೋಮನಾಯ್ಕ, ಸುಂದರ್ರಾಜ್, ಚಂದ್ರಶೇಖರ್, ಪುರುಷೋತ್ತಮ್ ಸೇರಿದಂತೆ ಇತರರು ಹಾಜರಿದ್ದರು. ಬಿಜೆಪಿ ಪಕ್ಷದಿಂದ ಬಂದ್ಗೆ ಘೋಷಣೆ. ಪಾಂಡವಪುರ ತಾಲೂಕಿನಲ್ಲಿಂದು ಬಿಜೆಪಿ ಪಕ್ಷದಿಂದ ಬಂದ್ ಘೋಷಣೆ ಆಗಿದ್ದರೂ ಪಾಂಡವಪುರದಲ್ಲೂ ನಿರಾಸ ಪ್ರತಿಕ್ರಿಯೆ. ಅಂಗಡಿ ಮುಂಗಟ್ಟುಗಳು, ವಾಹನ ಸಂಚಾರ ನಿರಾಳವಾಗಿ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು, ಬ್ಯಾಂಕ್ ಹಾಗೂ ಸಂಘ ಸಂಸ್ಥೆಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಾ ಇದೆ. ರೈತ ಸಂಘ ಸೇರಿ ಹಲವು ಸಂಘಟನೆಗಳ ಬೆಂಬಲವಿಲ್ಲ. ಬಂದ್ಗೆ ಯಾವುದೇ ರೀತಿಯ ಕರ್ನಾಟಕ ಜನಪರ ಸಂಘಟನೆಗಳು, ರೈತ ಸಂಘದ ಕಾರ್ಯಕರ್ತರು ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು, ವ್ಯಾಪಾರಸ್ಥರು, ವಾಹನಗಳ ಚಾಲಕರು ಸಂಘದವರು ಬೆಂಬಲ ಸೂಚಿಸಿಲ್ಲ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡುತ್ತೇನೆ, ಆದರೆ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ದರು. ಆದರೆ ಭಾರತೀಯ ಜನತಾ ಪಕ್ಷ ಸ್ವಪ್ರೇರಣೆಯಿಂದ ಈ ಹೋರಾಟಕ್ಕೆ ಬೀದಿಗೆ ಇಳಿದಿದೆ. ಈ ಕಾರಣದಿಂದ ಭಾರತೀಯ ಜನತಾ ಪಕ್ಷ ಒಂದು ತರ ಮುಜುಗರಕ್ಕೆ ಒಳಗಾಗಿದೆ. Yeah.
ಸುದ್ದಿಗೊಂಡಿದ್ದ ನಾನು ಮಹೇಶ್ ಮುತ್ತ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 7 ಕನ್ನಡ, ನಂಬಿಕೆ ಜೀವಾಳ.